ನಮಸ್ಕಾರ ಪತ್ರಕರ್ತರಿಗೆ, ಅವ್ರಿಗೂ ಮೀಡಿಯಾ ಹಾಗೂ ಇಲ್ಲಿ ಕುಳಿತಿರುವ ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ನಾನು ಮೈಸೂರಿನವಳಾಗಿ ಮಾಡೆಲಿಂಗ್ ಅಲ್ಲಿ ಒಂದು ಹಂತ ತಲುಪಿದ ನಂತರ ನಾನು ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಈ ತರ ಇದೇ ನಿಮ್ ಕ್ಯಾರೆಕ್ಟರ್ ಅಂತ ಹೇಳ್ದಾಗ ನನಗೆ ನಿಜವಾಗ್ಲೂ ಇದು ನಾನು ಮಾಡ್ಬೋದು. ಯಾಕಂದ್ರೆ ನನಗೆ ಹಾರರ್ ಸಿನಿಮಾ ಮುಂಚೆಯಿಂದನೂ ಆ ಜಾನರ್ ನನ್ಗೆ ತುಂಬಾನೇ ಇಷ್ಟ. ಅಂಡ್ ಈ ಒಂದು ಕತೆ ಹೇಳ್ದಾಗ ನನಗೆ ನಿಜವಾಗ್ಲೂ ಥ್ರಿಲ್ ಆಗಿ ಈ ಸಿನಿಮಾನ ನಾನು ಒಪ್ಕೊಂಡೆ ಮಾಡೋದಿಕ್ಕೆ. ಎರಡು ವರ್ಷಗಳ ಮುಂಚೆನೆ ಮಾಡಬೇಕಾಗಿತ್ತು ಈ ಸಿನಿಮಾನ. ಎರಡು ವರ್ಷಗಳ ಮುಂಚೆನೆ ರಿಲೀಸ್ ಮಾಡಬೇಕಾಗಿತ್ತು. ಕೋವಿಡ್ ಮತ್ತೆ ಬೇರೆ ಅಡೆತಡೆಗಳಿಂದ ಈ ಸಿನಿಮಾ ಸ್ವಲ್ಪ ಡಿಲೇ ಆಗಿದೆ. ಆದ್ರೆ ನಮ್ಮ ಟೀಮ್, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಅದನ್ನ ನೋಟಿಸ್ ಮಾಡಿ ಬೇಗ ಬೇಗ ಎಲ್ಲ ಪ್ರೊಸೆಸ್ ಮಾಡಿದ್ದಾರೆ. ನಮ್ಮ ಫೆಬ್ರವರಿ 17 ನಮ್ಮ ಸಿನಿಮಾ ಎಲ್ಲಾ ಚಿತ್ರಮಂದಿರದಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ. ಇವತ್ತು ನಮ್ಮ ಟ್ರೇಲರ್ ಲಾಂಚ್ ನೋಡಿದ್ರಿ ಸಗೂಚಿ, ಎಲ್ಲರಿಗೂ ಎಷ್ಟು ಗಾಬರಿ ಆಯ್ತಲ್ಲ, ನನಗೂ ಅಷ್ಟೇ ಗಾಬರಿ ಆಗಿದೆ. ಸೊ ಇದೊಂದು ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದು ಒಂದು ಇನ್ನೋಸೆಂಟ್ ಕಾಲೇಜ್ ಗೋಯಿಂಗ್ ಗರ್ಲ್ ಕ್ಯಾರೆಕ್ಟರ್. ಇದು ಬರ್ತಾ ಬರ್ತಾ ಸಿನಿಮಾದಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿ ಹೋಗುತ್ತೆ. ಈ ಸಿನಿಮಾ ನೋಡಾದ್ಮೇಲೆ ನಿಮ್ಗೆ ಅರ್ಥ ಆಗೋದು ಈ ವಾಮಾಚಾರ, ಈ ಬ್ಲ್ಯಾಕ್ ಮ್ಯಾಜಿಕ್, ಹಾರರ್ ಹೇಗೆ ಬರುತ್ತೆ ಅಂತ ಸಿನಿಮಾ ನೋಡಬೇಕು. ಸೊ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ, ಪಿ ವಿ ಆರ್ ಅಲ್ಲಿ, ಬೇರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗಳಲ್ಲೂ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗೆ ನಮ್ಮ ಜಾನ್ಕರ್ ಮ್ಯೂಸಿಕ್ ಅವ್ರು, ಸತ್ಯ ಪಿಕ್ಚರ್ಸ್ ಸರ್ ಅವ್ರು ತಗೊಂಡಿರೋದು ಡಿಸ್ಟ್ರಿಬ್ಯೂಷನ್ ಅಂತ ತುಂಬಾನೇ ಖುಷಿ ಇದೆ. ಹಾಗೆ ನಮ್ಮ 2 B2 ಗಣೇಶ್ ಗೋವಿಂದ ಸ್ವಾಮಿ ಸರ್ ಅವರು ಮ್ಯೂಸಿಕ್ ಮಾಡಿರೋದು ಯೂಟ್ಯೂಬ್ನಲ್ಲಿ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಹಾಗೆ ನಮ್ಮ ಅರೆರೆ ಸಾಂಗು ಕೂಡ ಈ ವ್ಯಾಲೆಂಟೈನ್ ವೀಕ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಹೋಗಿ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾನ ನೋಡ್ಬೇಕು ಅಂತ ಅಷ್ಟು ಬರ್ತೀನಿ. ಥ್ಯಾಂಕ್ ಯು. ಸರಿ, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಆದ್ರೆ ಐ ವಾಸ್ ರಿಯಲಿ ಯಂಗ್, 3 ವರ್ಷ ಆಗಿದೆ ಅಲ್ಲ ಸಿನಿಮಾ. ಐ ವಾಸ್ ರಿಯಲಿ ಯಂಗ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಥಿಂಗ್ಸ್ ಇವಾಗ. ಅದೇ, ಆದ್ರೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಡನ್ ದ ಸಿನಿಮಾ. ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಬಟ್ ಅಲ್ಲಿ ಅಲ್ಲಿಗೆ ನಾವು ಫುಲ್ ಸ್ಟಾಪ್ ಕೊಟ್ಟಿದ್ದೀವಿ. ಅದನ್ನ ಇದ್ ಮಾಡೋದ್ ಬೇಡಕಂದ್ರೆ ಭಯ ಪಟ್ಕೊಂತೀವಿ ಅಂತ. ನಮ್ಮ ಹೀರೋ ಸ್ಟ್ರಾಂಗ್ ಅಲ್ಲ ಸರ್, ನೋಡಿದ್ರೆ ಗೊತ್ತಾಗುತ್ತಲ್ಲ ಸ್ಟ್ರಾಂಗ್ ಅನ್ನೋದ್ಕಿಂತ. ಈ ಸಿನಿಮಾ ಬಂದು ತುಂಬಾ ಅಂದ್ರೆ ಈ ಒಂದು ಪಾಳು ಬಿದ್ದಿರ ಬಂಗ್ಲೆಗಳಾಗಿರ್ಬೋದು, ಅಂದ್ರೆ ಇದು ನೀವು ನೋಟಿಸ್ ಮಾಡಿರ್ಬೋದು, ಆ ತರದ್ದು ಕೆಲವು ಬಂಗ್ಲೆಗಳಲ್ಲೇ ಶೂಟ್ ಮಾಡಿರೋದ್ ಕೂಡ. ಕೆಲವೊಂದನ್ನೆಲ್ಲ ಸ್ಮಶಾನದಲ್ಲಿ ಶೂಟ್ ಮಾಡಿದೀವಿ. ಸಿ ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರೋದಂತೂ ಇದೆ. ಅಂದ್ರೆ ಅದನ್ನ ನೆಗೆಟಿವ್ ಎನರ್ಜಿ ಅಂತೀವೋ ಇಲ್ಲ ಬ್ಯಾಡ್ ವೈಬ್ಸ್ ಅಂತೀವೋ, ಅದಕ್ಕೆ ಏನ್ ನೇಮ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಆತರದ್ ಫೀಲ್ ಆಗಿರೋದಂತೂ ಇದೆ. ಅದನ್ನ ತುಂಬಾ ಟ್ರ್ಯಾಕ್ ಮಾಡ್ದಲೆ, ಅಂದ್ರೆ ಅಷ್ಟು 100-150 ಜನಗಳ ಮಧ್ಯೆ ಅದನ್ನ ಹೇಳ್ಕೊಂಡು ಕೆಲಸ ಟ್ರ್ಯಾಕ್ ಮಾಡೋದಕ್ಕಿಂತ ಆ ಡಿಸ್ಕಷನ್ಗಳು ಆಚೆ ಆಗಿದೆ. ಈ ತರ ಆಗಿದೆ, ಈ ತರದೆಲ್ಲ ಮಾತಾಡ್ಕೊಂಡಿದೀವಿ, ಬಟ್ ಅದನ್ನ ಸಿನಿಮಾಗೆ ತರ್ಲಿಲ್ಲ ಅಷ್ಟೇನೆ. ಕಂಪ್ಲೀಟ್ ಆಗ್ಲಿ, ನೆಕ್ಸ್ಟ್ ರಿಲೀಸ್ ತನಕ ನೋಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಎಲ್ಲಾ ಟೆಕ್ನಿಷಿಯನ್ ಗಳಿಗೆ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್ ದ ಶೋ. ಥ್ಯಾಂಕ್ ಯು ಡಯಾನಾ, ಹೇಳೋ ಪ್ರೀತಿ. ಸೊ